ನನ್ನ ಸೇವೆ ಬಹಳ ಅಲ್ಪ ಸ್ವಲ್ಪ ಇದೆ ಅಂತ ನಾನು ಹೇಳ್ತೀನಿ ಆದರೂ ಕೂಡ ವಿಶ್ವವಿದ್ಯಾಲಯ ಅದನ್ನು ಪರಿಗಣಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದು ನಮ್ಮ ಮೂವರಿಗೂ ಬೀದರ್ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ ಇದರ ಕಾರಣಪುತ್ರರು ಕುಲಪತಿಗಳಷ್ಟೇ ಅಲ್ಲ ಸರಳ ಜೀವಿ ಸಜ್ಜನಕ್ಕೆ ಹೆಸರಾದಂಥ ಮೂಲಿಮನಿ ಅವರು ಇದರ ಕಾರಣಭೂತರು ಸಹಜಕ ಒಬ್ಬ ವ್ಯಕ್ತಿ ಸರ್ ನೀವು ಆಲ್ರೆಡಿ ಡಾಕ್ಟರ್ ಇದ್ರಿ ಮತ್ತು ಗೌರವ ಡಾಕ್ಟರ್ ಯಾಕೆ ಕೊಟ್ಟರು ನಿಮ್ಗೆ ಮತ್ತು ಇನ್ನು ಅನ್ಬೇಕಾದ್ರೆ ಹೆಂಗೆ ಅನ್ಬೇಕು ನಿಮ್ಗೆ ಡಾಕ್ಟರ್ ಅನ್ಬೇಕು ಅಥವಾ ಡಾಕ್ಟರ್ ಡಾಕ್ಟ್ರೇಟ್ ಅನ್ಬೇಕು ಅಥವಾ ಟೂ ಸ್ಕ್ವೇರ್ ಅನ್ಬೇಕು ಅಂತ ಕ್ವೆಶನ್ ಮಾಡಿದೆ ನಾನಂದೆ ನಿಜವಾಗಿ ಹೇಳಬೇಕಾದ್ರೆ ನಿಜವಾದ ಡಾಕ್ಟ್ರು ಈಗ ಅದು ನಾನು ಅಂತ ಹೇಳಿದೆ ಯಾಕಂದರೆ ವೈದಿಕ ಕ್ಷೇತ್ರದಲ್ಲಿ ಸೇವೆನೂ ಮಾಡಿಲ್ಲ ಸಂಪಾದನೆಯೂ ಮಾಡಲಿಲ್ಲ ಅದನ್ನು ಪರಿಗಣಿಸಿ ಭೌತ್ಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ನನ್ನ ಡಾಕ್ಟ್ರೇಟ್ ಕೊಟ್ಟರಂತ ನಾನು ಭಾವಿಸ್ತೇನೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ನಮಗೆ ಡಾಕ್ಟ್ರೇಟ್ ಕೊಟ್ಟಿದ್ದು ಈ ನಾಗರಿಕರ ಅಭಿನಂದನಾ ಸಮಾರಂಭದ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಹಲಳಿ ಇರ್ಬೋದು ಅಬ್ದುಲ್ ಖದೀರ್ ಇರ್ಬೋದು ಬಲ್ಬೀರ್ ಸಿಂಗ್ ಇದ್ದರು ಇವರೆಲ್ಲ ಡಾಕ್ಟ್ರೇಟ್ ಪಡೆದವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಇವರೆಲ್ಲರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಡಾಕ್ಟ್ರೇಟ್ ಒಂದು ಪಡೆದಿದ್ದಾರೆ ಶೈನ್ ಒಂದು 20 ವರ್ಷ ಕಡೆ ಏನಿತ್ತು ನಮ್ಮ ಮನೆ ಹತ್ರನೇ ಅವ್ರು ಪ್ರಾರಂಭ ಮಾಡಿದ್ರು ಏನೂ ಇರಲಿಲ್ಲ ಹಾಸ್ಟೆಲ್ ಗೆಸ್ಟ್ ಹೌಸ್ ಎಲ್ಲ ನಾವು ಹಾಸ್ಟೆಲ್ಗೆ ಹೋಗಿದ್ದೀವಿ ಅವ್ರ ಹತ್ರ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನಕ್ಕೆ ರಾತ್ರಿ ಊಟಕ್ಕೆ ಅಬ್ದುಲ್ ಖದೀರರು ಇರ್ತಾರೆ ಅವ್ರ ಮಿಸ್ಸಸರು ಇರ್ತಾರೆ ಅವ್ರ ಮಕ್ಕಳು ಇರ್ತಾರೆ ಅಂದರೆ ಆ ಒಂದು ಮಕ್ಕಳಲ್ಲೇ ಭೇದ ಭಾವನೆ ಬರಬಾರ್ದು ನಾವೇನು ಊಟದಲ್ಲಿ ಸೇವಿಸ್ತೇವೆ ನಿಮಗೂ ಕೂಡ ಅದೇ ಊಟ ಕೊಡ್ತೀನಿ ಇದು ಕೂಡ ಆ ಪರಂಪರೆ ಬೆಳೆಸ್ಕೊಂಡು ಬಂದಿದ್ದಾರೆ ಇದು ಒಂದು ಹೆಮ್ಮೆಯ ವಿಷಯ ಈಗ ಶೈನು ಅತಿ ದೊಡ್ಡದಾಗಿ ಬೆಳೆದಿದೆ ಒಳ್ಳೆ ರೀತಿಯಿಂದ ನಮ್ಮ ಬೀದರ್ಗೆ ಘನತೆ ಗೌರವ ತಂದು ಇವತ್ತು ಸೇವೆ ಮಾಡೋದು ಬಹಳ ಮುಖ್ಯ ಕೋವಿಡ್ ಅವಧಿಯಲ್ಲಿ ಕೋವಿಡ್ ಆದಾಗ ಬಲ್ಬೀರ್ ಸಿಂಗ್ ಆಗಲಿ ಗುರುನಾನಕ್ ಲಂಗರ್ದಿಂದ ಭಾಳ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿಯಿಂದ ಶೈನ್ದವರು ಹಾಸ್ಟೆಲನ್ನು ಖಾಲಿ ಮಾಡಿಸಿ ಅಲ್ಲನ್ನು ಕೋವಿಡ್ ಪೇಷಂಟನ್ನು ಇಟ್ಟು ಒಳ್ಳೆ ನರ್ಸಿಂಗ್ ಕೇರ್ ಮಾಡಿ ಮುಂಜಾನೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಡಿನ್ನರ್ ಕೂಡ ಕೊಟ್ಟಿದ್ದಾರೆ ಈ ತಮ್ಮೆಲ್ಲರಿಗೂ ಈ ಒಂದು ಅವರು ಮಾಡಿದಂಥ ಸೇವೆಗಳನ್ನು ಪರಿಗಣಿಸಬೇಕು ಇವೆಲ್ಲ ನೋಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ನಮ್ಮ ಹಿಂದೆ ಅವರಿಗೆ ಡಾಕ್ಟ್ರೇಟ್ ಕೊಟ್ಟಿದೆ ಅಂತ ಭಾವಿಸ್ತೇನೆ ಇವು ನನಗೆ ನಮ್ಮ ಮೂಗರಿಗೆ ಗೌರವ ಮಾಡಿಸಿದಂಕ ಅಭಿನಂದನಾ ಸಮಿತಿಗೂ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ